ಎಸ್ ಇನ್ನು ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಸ್ಫೋಟ ಆಯ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಲಭ್ಯ ಇದೆ, ಏನು ಅಂತ ನೋಡ್ತಾ ಹೋಗೋಣ. ನಿಜಕ್ಕೂ ಇಂಥ ಘಟನೆಗಳು ನಡೆದಾಗ ಇಡೀ ಮಂಗಳೂರು ಜನ ಬೆಚ್ಚಿಬಿದ್ದಿದ್ರು. ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರಲ್ಲ, ಅವರ ಮುಂದೆ ಆರೋಪಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಶಾರೀಕ್. ವಿಚಾರಣೆ ವೇಳೆ ಬಾಂಬ್ ತಯಾರಿಕೆ ಸೀಕ್ರೆಟ್ ಬಯಲಾಗಿದೆ, ಹೇಗೆ ತಯಾರಿಸ್ತಾ ಇದ್ದ ಉಗ್ರ ಶಾರೀಕ್ ಹೇಳಿಕೆಗೆ ಎನ್ಐಎ ಅಧಿಕಾರಿಗಳೇ ಒಂದು ನಿಮಿಷ ಶಾಕ್ ಆಗಿ ಹೋಗಿದ್ರು. ಅವನ ಐಡಿಯಾಗಳು, ಅವನು ಹೇಗೆ ತಯಾರಿಸ್ತಿದ್ದ ಅದೆಲ್ಲ ಕೇಳಿ, ಯಾವುದೇ ತರಬೇತಿಯನ್ನ ಈತ ಪಡ್ಕೊಂಡಿರಲಿಲ್ಲ, ತರಬೇತಿ ಇಲ್ಲದೆ ಬಾಂಬ್ ತಯಾರಿಸ್ತಾ ಇದ್ದ. ಅದು ಹೇಗೆ ಅಂದ್ರೆ ಗೂಗಲ್ಲು ಯೂಟ್ಯೂಬ್ ಅನ್ನು ನೋಡಿ ಬಾಂಬ್ ನ ತಯಾರಿಸ್ತಾ ಇದ್ದ. ಬೇಸಿಕ್ ಬಾಂಬ್ ತಯಾರಿ ಬಗ್ಗೆ ಶಾರೀಕ್ ತಿಳಿಸ್ಕೊಂಡಿದ್ದ ಅನ್ನುವಂತಹ ಮಾಹಿತಿ ಎನ್ಐಎ ಅಧಿಕಾರಿಗಳ ವಿಚಾರಣೆ ವೇಳೆ ಹೊರಬಿದ್ದಿದೆ. ಮೊದಲ ಬಾರಿಗೆ ಈತ ಕುಕ್ಕರ್ ಬಾಂಬ್ ಅನ್ನ ತಯಾರಿಸಿದ್ದ, ವಿಚಾರಣೆ ವೇಳೆ ತಯಾರಿಕೆ ಸೀಕ್ರೆಟ್ ಅನ್ನ ತಿಳಿಸಿದ್ದಾನೆ. ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಶಾರೀಕ್ ಮತ್ತಷ್ಟು ತನಿಖೆಯನ್ನ ಎನ್ಐಎ ತಂಡ ಚುರುಕುಗೊಳಿಸಿದೆ. ನೋಡಿ ಹೆಂಗೆಲ್ಲ ಇರುತ್ತೆ ಅಂತ ಹೇಳಿ, ಪೊಲೀಸರಿಗೂ ಕೂಡ ಪ್ರತಿಯೊಂದು ಪ್ರಕರಣವೂ ಕೂಡ ಒಂದೊಂದಷ್ಟು ಅನುಭವಗಳನ್ನು ತರುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಕೂಡ ಒಂದು ಸಾಕ್ಷಿ. ಆತ ಮೊದಲನೇ ಬಾರಿಗೆ ಈ ಕುಕ್ಕರ್ ಬಾಂಬನ್ನು ತಯಾರಿಸಿದ್ದು, ಯೂಟ್ಯೂಬಲ್ಲಿ ಗೂಗಲಲ್ಲಿ ನೋಡಿ ಈ ಬಾಂಬ್ ತಯಾರಿಕೆಯನ್ನು ಮಾಡಿದ್ನಂತೆ ಆತ. ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.